ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಕೇರಳ ವಿಧಾನಸಭೆಗೆ ಏಪ್ರಿಲ್ 6ರಂದು ಚುನಾವಣೆ ನಡೆಯಲಿದೆ. ಹಲವು ವರ್ಷಗಳಿಂದ ಕೇರಳ ರಾಜಕಾರಣದಲ್ಲಿ 2 ಮೈತ್ರಿಕೂಟಗಳದ್ದೇ ಪ್ರಾಬಲ್ಯ. ಪ್ರತಿ 5 ವರ್ಷಕ್ಕೊಮ್ಮೆ ಆಡಳಿತಾರೂಢ ಮೈತ್ರಿಕೂಟ ಬದಲಾಗುತ್ತದೆ ಎಂಬುದು ರೂಢಿಯೇ ಆಗಿಬಿಟ್ಟಿದೆ. ಈಗ CPM ನೇತೃತ್ವದ LDF ಸರ್ಕಾರದಲ್ಲಿ ಇದೆ. ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರ ಕಸಿದುಕೊಳ್ಳುವ ಎಲ್ಲ ಪ್ರಯತ್ನಗಳನ್ನು ನಡೆಸುತ್ತಿದೆ. ದೇವರ ನಾಡಿನಲ್ಲಿ ನೆಲೆಯೂರಲು BJP ಹರಸಾಹಸ ಪಡುತ್ತಿದೆ. ಈಗ CPM ನೇತೃತ್ವದ LDF ಸರ್ಕಾರದಲ್ಲಿ ಇದೆ. ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರ ಕಸಿದುಕೊಳ್ಳುವ ಎಲ್ಲ ಪ್ರಯತ್ನಗಳನ್ನು ನಡೆಸುತ್ತಿದೆ. ಅಥವಾ LDF ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬರಲಿದೆಯೇ ಎಂಬುದು ಕುತೂಹಲ ಕೆರಳಿಸುವ ವಿಚಾರಗಳು. ಕೇರಳ ಚುನಾವಣಾ ಕಣದ ಈಗಿನ ಪರಿಸ್ಥಿತಿಯನ್ನು ಗಮನಿಸಿದರೆ LDF ಮೇಲುಗೈ ಇದೆ ಎಂಬುದು ಮೇಲ್ನೋಟಕ್ಕೆ ಕಾಣಿಸುತ್ತಿದೆ. LDF 2016ರಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯವು ಹಲವು ನೈಸರ್ಗಿಕ ಸಂಕಷ್ಟಗಳನ್ನು ಕಂಡಿದೆ. ಭಾರೀ ಮಳೆ ಮತ್ತು ಪ್ರವಾಹ, ಭೂಕುಸಿತ ಅದರಲ್ಲಿ ಮುಖ್ಯವಾದವು. ನಿಫಾ ಸೋಂಕು 2018ರಲ್ಲಿ ರಾಜ್ಯವನ್ನು ಕಂಗೆಡಿಸಿತ್ತು. ಆಮೇಲೆ ಬಂದದ್ದು ಕೊರೋನಾ. ಇವುಗಳನ್ನು ಪಿಣರಾಯಿ ವಿಜಯನ್ ನೇತೃತ್ವದ ಸರ್ಕಾರವು ದಕ್ಷವಾಗಿ ನಿಭಾಯಿಸಿದೆ ಎಂಬ ಭಾವನೆ ಜನರಲ್ಲಿ ಇದೆ. ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಇತ್ತೀಚೆಗೆ ಅಲ್ಲಿ ಚುನಾವಣೆ ನಡೆದಿತ್ತು. ವಿಧಾನಸಭೆ ಚುನಾವಣೆಗೆ ಇದೊಂದು ದಿಕ್ಸೂಚಿ ಎಂದೇ ಪರಿಗಣಿಸಲಾಗುತ್ತದೆ. ಸ್ಥಳೀಯ ಆಡಳಿತ ಸಂಸ್ಥೆಗಳ ಚುನಾವಣೆಯಲ್ಲಿ LDF ಮುನ್ನಡೆ ಸಿಕ್ಕಿತ್ತು. ನಂತರ ನಡೆದ ವಿಧಾನಸಭೆ ಚುನಾವಣೆಯಲ್ಲಿಯೂ LDF ಗೆದ್ದಿತ್ತು. ಸ್ಥಳೀಯ ಆಡಳಿತ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶವನ್ನು ಮಾನದಂಡವಾಗಿ ಇರಿಸಿಕೊಂಡು ನೋಡುವುದಾದರೆ LDF ವಿಧಾನಸಭೆ ಚುನಾವಣೆ ಸಲೀಸು ಎನ್ನಬಹುದು. ಆದರೆ ಚಿನ್ನ ಕಳ್ಳ ಸಾಗಾಟ ಹಗರಣವು LDF ಉರುಳಾಗಬಹುದೇ ಎಂಬ ಪ್ರಶ್ನೆ ಇಲ್ಲಿ ಇದೆ. 2013ರಲ್ಲಿ ಬಹಿರಂಗವಾದ ಸೋಲಾರ್ ಹಗರಣವು UDF ಸರ್ಕಾರಕ್ಕೆ ಕಂಟಕವಾಗಿ ಪರಿಣಮಿಸಿತ್ತು. ಆದರೆ ಆಗ CPM ರಾಜ್ಯ ಕಾರ್ಯದರ್ಶಿ ಆಗಿದ್ದ ಪಿಣರಾಯಿ ವಿಜಯನ್ ಅವರು ಮುಖ್ಯಮಂತ್ರಿ ಉಮ್ಮನ್ ಚಾಂಡಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಭಾರೀ ಪ್ರತಿಭಟನೆಯನ್ನು ಸಂಘಟಿಸಿದ್ದರು. ಸೋಲಾರ್ ಹಗರಣವೇ ಕಾಂಗ್ರೆಸ್ ಸೋಲಿನ ಪ್ರಮುಖ ಕಾರಣಗಳಲ್ಲಿ ಒಂದಾಗಿತ್ತು. ವಿಜಯನ್ ಅವರ ಆಪ್ತ ಶಿವಶಂಕರ್ ಅವರನ್ನು ಚಿನ್ನ ಕಳ್ಳಸಾಗಾಟ ಹಗರಣದಲ್ಲಿ ಬಂಧಿಸಲಾಗಿದೆ. ಮುಖ್ಯಮಂತ್ರಿ ಕಚೇರಿಯ ಹಲವರು ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಈ ಹಗರಣವನ್ನು ವಿರೋಧ ಪಕ್ಷಗಳು ಸಮರ್ಪಕವಾಗಿ ಬಳಸಿಕೊಂಡರೆ LDF ಅಧಿಕಾರಕ್ಕೆ ಮರಳುವುದು ಕಷ್ಟವಾಗಬಹುದು. 5 ವರ್ಷಗಳಿಗೊಮ್ಮೆ ಆಡಳಿತಾರೂಢ ಪಕ್ಷ ಬದಲಾಗುವುದು ಖಚಿತ ಎಂಬ ಭರವಸೆಯಲ್ಲಿ ಕಾಂಗ್ರೆಸ್ ಇದ್ದಂತಿದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ 20 ಕ್ಷೇತ್ರಗಳ ಪೈಕಿ 19ರಲ್ಲಿ UDF ಗೆದ್ದಿತ್ತು. CPM ದಕ್ಕಿದ್ದು 1 ಕ್ಷೇತ್ರ ಮಾತ್ರ. ಹಾಗಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು ಸುಲಭ ಎಂಬ ಕಾಂಗ್ರೆಸ್ನ ವಿಶ್ವಾಸವನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಫಲಿತಾಂಶವು ಕದಡಿದೆ. ಸಹಜವಾಗಿಯೇ ಗೆಲುವಿನ ಸನಿಹದಲ್ಲಿ ಇರಬೇಕಾಗಿದ್ದ UDF ಅಥವಾ ಕಾಂಗ್ರೆಸ್ಗೆ ಈ ಬಾರಿ ಸವಾಲುಗಳೇ ಹೆಚ್ಚು. UDF ಭಾಗವಾಗಿದ್ದ ಕೇರಳ ಕಾಂಗ್ರೆಸ್ ಮಾಣಿ ಪಕ್ಷವು ಈಗ LDF ಸೇರಿದೆ. ಇದು ಮುಖ್ಯವಾಗಿ ಕ್ರೈಸ್ತರ ಪಕ್ಷ. ಹೀಗಾಗಿ ಕ್ರೈಸ್ತರ ಮತಗಳು LDF ವಾಲುವ ಸಾಧ್ಯತೆಯೇ ಹೆಚ್ಚು. ಮಾಜಿ ಮುಖ್ಯಮಂತ್ರಿ ಉಮ್ಮನ್ ಚಾಂಡಿ ಅವರನ್ನು ಪಕ್ಷದಲ್ಲಿ ಮೂಲೆಗುಂಪು ಮಾಡಲಾಗಿದೆ ಎಂಬ ಭಾವವೂ ಕ್ರೈಸ್ತರಲ್ಲಿ ಇದೆ. ಆದರೆ ಈಗ ಚುನಾವಣಾ ಪ್ರಚಾರದ ಮುನ್ನೆಲೆಗೆ ಚಾಂಡಿ ಅವರನ್ನು ತರುವ ಮೂಲಕ ತಪ್ಪನ್ನು ಸರಿಪಡಿಸುವ ಯತ್ನವನ್ನು ಕಾಂಗ್ರೆಸ್ ಮಾಡಿದೆ. ಕಾಂಗ್ರೆಸ್ ಪಕ್ಷವನ್ನು ಸದಾ ಕಾಡುವ ಒಳಜಗಳ ಗುಂಪುಗಾರಿಕೆ ಕೇರಳದಲ್ಲಿ ಸ್ವಲ್ಪ ಹೆಚ್ಚೇ ಇದೆ. ಉಮ್ಮನ್ ಚಾಂಡಿ ಅವರನ್ನು ಮತ್ತೆ ಮುಂಚೂಣಿಗೆ ತಂದಿರುವುದು ವಿರೋಧ ಪಕ್ಷದ ನಾಯಕ ರಮೇಶ್ ಚೆನ್ನಿತ್ತಿಲ ಅವರಿಗೆ ಹಿಡಿಸಿಲ್ಲ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಮುಲ್ಲಪ್ಪಳ್ಳಿ ರಾಮಚಂದ್ರನ್ ಅವರು ಯಾವ ಬಣದ ಜೊತೆಗೂ ಗುರುತಿಸಿಕೊಂಡಿಲ್ಲ ಎಂಬುದು ಕಾಂಗ್ರೆಸ್ಗೆ ಸಮಾಧಾನದ ಅಂಶ. ಗುಂಪುಗಾರಿಕೆಯ ಪರಿಣಾಮವಾಗಿ ಹಲವು ಕ್ಷೇತ್ರಗಳಲ್ಲಿ ಬಂಡಾಯ ಅಭ್ಯರ್ಥಿಗಳ ಹೊಡೆತವನ್ನು ಕಾಂಗ್ರೆಸ್ ಸಹಿಸಿಕೊಳ್ಳಲೇಬೇಕಾಗಬಹುದು. ಕೇರಳದಲ್ಲಿ ನೆಲೆಯೂರುವ BJPಯ ಯತ್ನ ಈ ಬಾರಿಯಾದರೂ ಕೈಗೂಡಬಹುದೇ ಎಂಬುದು ಬಹುದೊಡ್ಡ ಕುತೂಹಲದ ಅಂಶ. ತಿರುವನಂತಪುರದ 1 ಕ್ಷೇತ್ರದಲ್ಲಿ ಕಳೆದ ಬಾರಿ BJP ಗೆದ್ದಿದೆ. ಮೆಟ್ರೋಮ್ಯಾನ್ ಇ ಶ್ರೀಧರನ್ ಅವರಂತಹ ಗಣ್ಯರು BJP ಸೇರಿರುವುದು ಪಕ್ಷಕ್ಕೆ ಬಲ ತುಂಬಿದೆ. 20-30 ಕ್ಷೇತ್ರಗಳಲ್ಲಿ ಗೆದ್ದರೂ ಸಾಕು, ಇತರ ಪಕ್ಷಗಳೊಂದಿಗೆ ಸೇರಿ ಸರ್ಕಾರ ರಚಿಸಬಹುದು ಎಂಬ ಉಮೇದಿನಲ್ಲಿ BJP ಇರುವುದಂತೂ ನಿಜ. ಶಬರಿಮಲೆಗೆ ಎಲ್ಲ ವಯಸ್ಸಿನ ಮಹಿಳೆಯರಿಗೆ ಪ್ರವೇಶ ಕೊಡಬೇಕು ಎಂದು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು LDF ಸರ್ಕಾರ ಜಾರಿಗೊಳಿಸಲು ಮುಂದಾಗಿದ್ದು BJP ಕೈಗೆ ಸಿಕ್ಕ ದೊಡ್ಡ ಅಸ್ತ್ರ. ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಬಳಸಿಕೊಂಡು ಪಕ್ಷ ಸಂಘಟನೆಗೆ BJP ಯತ್ನಿಸಿದೆ. ಆದರೆ ಅದಾದ ಬಳಿಕ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಇದರ ಪರಿಣಾಮ ಕಾಣಿಸಿಲ್ಲ.
ಶಬರಿಮಲೆ ವಿಚಾರದಲ್ಲಿ ಸರ್ಕಾರದ ನಿಲುವನ್ನು ಕಾಂಗ್ರೆಸ್ ಪಕ್ಷ ಕೂಡ ಖಂಡತುಂಡವಾಗಿ ವಿರೋಧಿಸಿದೆ. ಕೇರಳದ ಜನರು ಕಾಂಗ್ರೆಸ್ ಪಕ್ಷವನ್ನು ಬಲಪಂಥೀಯ ಪಕ್ಷ ಎಂದೇ ಪರಿಗಣಿಸುತ್ತಾರೆ. ಹಾಗಾಗಿ ಬಲಪಂಥೀಯ ನಿಲುವು ಬಿಜೆಪಿಗೆ ಹೆಚ್ಚಿನ ನೆರವು ನೀಡದು ಎಂಬ ವಾದವೂ ಇದೆ. ಆದರೆ ಈ ಶ್ರೀಧರನ್, ಕೇರಳ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಪಿಎನ್ ರವೀಂದ್ರನ್ ಮತ್ತು ಚಿದಂಬರೇಶ್ ಅಂತವರು ಬಿಜೆಪಿ ಸೇರಿರುವುದು ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸಿದೆ ಎಂಬುದರಲ್ಲಿ ಅನುಮಾನ ಇಲ್ಲ. ಕೇಂದ್ರ ಸರ್ಕಾರದ ಬಲ, ಮೋದಿ ಅವರ ಮಾತುಗಾರಿಕೆ, ತಳಮಟ್ಟದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರ ಜಾಲ ಬಿಜೆಪಿಗೆ ನೆರವಾಗಬಹುದು. ದಕ್ಷಿಣದಲ್ಲಿ ಯಾವ ರಾಜ್ಯದಲ್ಲೂ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇಲ್ಲ. ಹಾಗಾಗಿ ಹೇಗಾದರೂ ಮಾಡಿ ಕೇರಳದಲ್ಲಿ ಗೆಲ್ಲಲೇಬೇಕು ಎನ್ನುವ ಹುಮ್ಮಸ್ಸಿನಲ್ಲಿ ಕಾಂಗ್ರೆಸ್ ಇದೆ. ಕೇರಳ ಚುನಾವಣೆ ಎಡಪಕ್ಷಗಳಿಗೂ ಮಹತ್ವದ್ದಾಗಿದೆ. ಕೇರಳದಲ್ಲಿ ಸೋತರೆ ದೇಶದಲ್ಲಿ ಎಡರಂಗದ ಕೊನೆಯ ಸರ್ಕಾರವು ಪತನವಾದಂತಾಗುತ್ತದೆ. ಹಾಗಾಗಿ ಕೇರಳ ಚುನಾವಣೆಯು ಕಾಂಗ್ರೆಸ್ ಮತ್ತು ಸಿಪಿಎಂಗೆ ಅಸ್ತಿತ್ವದ ಪ್ರಶ್ನೆಯಾಗಿದೆ. ಕೇರಳದಲ್ಲಿ ತಳವೂರಬೇಕು ಎಂಬ ವಿಚಾರದಲ್ಲಿ ಬಿಜೆಪಿಯ ಉತ್ಸಾಹ ಈ ಎರಡೂ ಪಕ್ಷಗಳನ್ನು ಮೀರಿಸುತ್ತದೆ ಎಂದೇ ಹೇಳಬೇಕು. ಹಾಗಾಗಿ ಈ ಬಾರಿಯ ಕೇರಳ ವಿಧಾನಸಭೆ ಚುನಾವಣೆಯ ಕಣ ರಂಗೇರುವುದು ಖಚಿತ.